ಯಶಸ್ವಿಯಾಗಿ ರಾಜ್ಯದ ಬಡ ಮಧ್ಯಮ ವರ್ಗದವರ ಮನೆಯ ಕನಸನ್ನ ಮಸಣ ಕಟ್ಟಿದ ದಾರುಣ ಕತೆ ಕೇಳಿ. ಅರ್ಕಾವತಿಯಲ್ಲಿ ಕಡಿಮೆ ಹಣಕ್ಕೆ ಲೇಔಟ್ ಮಾಡಿ ಕೊಡ್ತೀನಿ ಅಂತ ಮಧ್ಯಮ ವರ್ಗದವರಲ್ಲಿ ಆಸೆ ಹುಟ್ಟಿಸಿದ್ರು ಸಿದ್ದರಾಮಯ್ಯ. ದಿನಪೂರ್ತಿ ದುಡಿದ್ರೆ 300-400 ರೂಪಾಯಿ ಕೂಡಿಡುವ ಬಡವರು ಸೈಟ್ ಬುಕ್ ಮಾಡಿದ್ರು. ಕೋಟ್ಯಾಂತರ ದುಡ್ಡು ಸಿದ್ದರಾಮಯ್ಯ ಖಜಾನೆ ತುಂಬಿದಾಗ ಪ್ರೈವೇಟ್ ನವರಿಗೆ ಡಿ ನೋಟಿಫಿಕೇಶನ್ ಮಾಡಿಕೊಟ್ಟು ಕೋಟಿ ಗಟ್ಟಲೆ ಕಮಿಷನ್ ಹೊಡೆದ್ರು. ಅರ್ಕಾವತಿ ಹಗರಣದ ಮೂಲಕ ಸೂರು ನಿರ್ಮಿಸಿಕೊಳ್ಳುವ ಮಧ್ಯಮ ವರ್ಗದವರ ಕನಸಿಗೆ ಕೊಳ್ಳಿಯಿಟ್ರು. ಬೆಂಗಳೂರಿನ ಭೂಪಸಂದ್ರದಲ್ಲಿ ಬಿಡಿಎಗೆ ಸೇರಿದ 400 ಕೋಟಿ ರೂಪಾಯಿ ಸ್ವತ್ತನ್ನ ತನ್ನ ಚೇಲಾಗಳ ಪಾಲಾಗುವಂತೆ ಮಾಡಿ ಪ್ರಭಾವಿ ಅರ್ಜಿದಾರರ ಮೂಲಕ ಕೋಟ್ಯಾಂತರ ಕಿಕ್ಬ್ಯಾಕ್ ಪಡೆದವರು ಸಿದ್ದರಾಮಯ್ಯ. ಇದೇ ಕಮಿಷನ್ ಹಣದಲ್ಲಿ ಬೈರತಿ ಸುರೇಶ್ ಸಿದ್ದರಾಮಯ್ಯಗೆ ಮರ್ಸಿಡಿಸ್ ಬೆನ್ಸ್ ಕಾರ್ ಕೊಡಿಸಿದ್ರು ಅನ್ನೋ ಸುದ್ದಿ ಕೂಡ ಇದೆ. ಮರಳು ದಂಧೆ ಎಂತ ಖತರ್ನಾಕ್ ಪ್ಲಾನ್ ಅಂತೀರಿ? ಟಿ ನರಸೀಪುರದಲ್ಲಿ ಫ್ರೀಯಾಗಿ ಮರಳು ಎತ್ತಿಸಿ ವಿದೇಶಕ್ಕೆ ಸಪ್ಲೈ ಮಾಡಿಸಿದ್ರು. ರಾಜ್ಯದಲ್ಲಿ ಮರಳುಗಾರಿಕೆ ನಿಷೇಧ ಮಾಡಿಸಿ ಮರಳಿನ ಕೊರತೆ ಸೃಷ್ಟಿಸಿದ್ರು. ಇವರೇ ಕಳಿಸಿಕೊಟ್ಟ ಮರಳನ್ನ ಸರ್ಕಾರದ ಮೂಲಕ ಖರೀದಿ ಮಾಡಿಸಿ ಕೊಳ್ಳೆ ಹೊಡೆದ್ರು. ಇವರುಗಳ ಲೂಟಿ ಮಧ್ಯೆ ಮಧ್ಯಮ ವರ್ಗದವರ ಮನೆ ಕಟ್ಟಿಕೊಳ್ಳೋ ಕನಸಿಗೆ ಬೆಂಕಿ ಇಟ್ರು. ಮೋದಿ ಸರ್ಕಾರದ ವಸತಿ ಯೋಜನೆಗೆ ಲಕ್ಷಾಂತರ ಜನರು ಅರ್ಜಿ ಸಲ್ಲಿಸಿದ್ರು. ಮೋದಿ ಸೌಲಭ್ಯ ಜನರಿಗೆ ರೀಚ್ ಆಗಬಾರದು ಅನ್ನೋ ಕಾರಣಕ್ಕೆ ವಸತಿ ಯೋಜನೆಗೆ ಅರ್ಜಿ ಹಾಕಿದ ಲಕ್ಷಾಂತರ ಜನರಲ್ಲಿ ಯಾರೊಬ್ಬರ ಅರ್ಜಿಯನ್ನ ಕೂಡ ಪೋರ್ಟಲ್ನಲ್ಲಿ ತುಂಬಿಸಲೇ ಇಲ್ಲ. ಆ ಮೂಲಕ ಲಕ್ಷಾಂತರ ಬಡ ಮಧ್ಯಮ ವರ್ಗದವರಿಗೆ ಮೋಸ ಮಾಡಿದ್ದು ಸಿದ್ದರಾಮಯ್ಯ. ಕೊನೆಗೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಅದನ್ನೆಲ್ಲ ಪೋರ್ಟಲ್ಗೆ ಹಾಕಿಸಿ ಆ ಎಲ್ಲರಿಗೂ ಮನೆ ದೊರಕಿಸಿತು. ಇಂಥ ಸಿದ್ದರಾಮಯ್ಯನವರ ಕರ್ಮಕಾಂಡ ಇಲ್ಲಿಗೆ ಮುಗಿಯೋದಿಲ್ಲ. ಇನ್ನೂ ಭಯಾನಕವಾದ ಹಗರಣವೊಂದಿದೆ. ನಾಳೆ ಹೇಳ್ತೀವಿ.